ಹಾಯ್ ಹೆಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತು ಸೋಮವಾರ ಬೆಳಗ್ಗೆ ವ್ಲಾಗ್ ಶುರು ಮಾಡೇನಿ 10 ಗಂಟೆ ಆಗಿತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ತುಂಬ ದಿವಸ ಆಗಿತ್ತು ನಾನು ಕೆಲವೊಂದು ಕಡೆ ಅಂತೂ ಕ್ಲೀನಿಂಗ್ ಮಾಡಿಕೊಂಡೇ ಇರಲಿಲ್ಲ ಮತ್ತು ಮೇನ್ ಏನಂದರೆ ಈ ಅಡುಗೆ ಮನೆ ಪಾತ್ರೆ ತೊಳಿತೇವಲ್ಲ ಆ ಸಿಂಕ್ ಕೆಳಗೆ ತುಂಬ ಒಂದು 2 ತಿಂಗಳಾರ ಆಗಿತ್ತು ಒಂಚೂರು ಟಚ್ ಮಾಡಿರಲಿಲ್ಲ ಹಾಗಾಗಿ ತುಂಬ ಗಲೀಜಾಗಿತ್ತು ಆಲ್ರೆಡಿ ಈಗ ಒಂದು ಸಾರಿ ಕ್ಲೀನ್ ಮಾಡ್ಕೊಂಡಿದ್ನಿ ಹಸಿ ಬಟ್ಟೆಯಿಂದ ಈಗ ಒಂದು ಒಣ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ಕೊಳತ್ತೆ ನೋಡಿರಿ ಮತ್ತು ಮೇನ್ ಏನಂದರೆ ಈ ಜಾಗದೊಳಗನ ಕಾಕ್ರೋಚ್ ಆಗ್ತಾವೆ ಸೊ ಇಲ್ಲಿ ಕ್ಲೀನ್ ಮಾಡಲಿಲ್ಲ ಅಂದರೆ ಮುಗೀತು ಅಲ್ಲಿ ಇಲ್ಲಿ ಒಂದೊಂದೇ ಶುರು ಆಗಿಬಿಡ್ತಾವೆ ಹಾಗಾಗಿ ನಾನು ಮ್ಯಾಲಿನ ಮ್ಯಾಲೆ ಕ್ಲೀನ್ ಮಾಡ್ಕೊತಾನೇ ಇರ್ತೇನೆ ನೈಟ್ ಏನೋ ಒಂದು ಐಟಮ್ ಬೇಕಾಗಿತ್ತು ಹಂಗೆ ತೆಗೆದ್ನಿ ಪೇಪರ್ ಮೇಲೆ ಎಲ್ಲ ಒಂಥರ ತುಂಬ ಗಲೀಜಾದಂಗೆ ಅನ್ಸಾಕತ್ತಿತ್ತು ಪೇಪರ್ ತೆಗಿಗೊಡ್ಕಂತೂ ಒಂದೆರಡು ಕಾಕ್ರೋಚ್ ಇತ್ತು ಅಲ್ಲೇ ಇನ್ನು ಬಿಟ್ಟರೆ ಹಿಂಗೆ ಆಗ್ತಾ ಹೋಗ್ತದೆ ಅಂಥೇಳಿ ಎಲ್ಲ ಕ್ಲೀನ್ ಮಾಡಾಕತ್ತೇನಿ ನೈಟನ್ನೇ ಎಲ್ಲ ತೆಗೆದಿಟ್ಟಿದ್ನ ಐಟಮ್ಸ್ ಹೊರಗಡೆ ಬೆಳಗ್ಗೆ ಜಸ್ಟ್ ಒಂದು ಸಾರಿ ಎಲ್ಲ ಒರೆಸ್ಕೊಳತ್ತಿದ್ನಿ ಎಲ್ಲ ಕ್ಲೀನ್ ಮಾಡ್ಕೊಳತ್ತಿದ್ನಿ ಮತ್ತು ಏನೇ ಐಟಮ್ಸ್ ಇಟ್ಟರು ನಾನು ಕಿಚನ್ ಡ್ರಾಯರ್ಸ್ ಒಳಗಾಗಲಿ ಇಲ್ಲೇ ಆಗಲಿ ಪೇಪರ್ಸ್ ಹಾಸಿನೇ ಇಡೋದು ಮತ್ತು ಸುಮ್ಮನೆ ಡೈರೆಕ್ಟಾಗಿ ಒರೆಸಾಕೋದ್ರೆ ಗಲೀಜು ಹೋಗಂಗಿಲ್ಲ ಪೇಪರ್ ತೆಗೆದುಬಿಟ್ರೆ ಒಂದು ಸಾರಿ ಅಷ್ಟು ಒರೆಸ್ಕೊಳ್ಳೋದೆಲ್ಲ ಕೆಲಸ ಹತ್ತಂಗಿಲ್ಲ ಹಾಗಾಗಿ ಹೆಚ್ಚಾಗಿ ಎಲ್ಲ ಕಡೆ ನಾನು ನ್ಯೂಸ್ ಪೇಪರ್ಸ್ ಹಾಕಿರ್ತೇನೆ ಮತ್ತು ಇಟಾಲಿಯನ್ ಕಿಚನ್ ಒಳಗಂತೂ ನೀವು ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿನೇ ಇರ್ತತಿ ಜಾಸ್ತಿ ಮಾಡ್ಕೊತಾನೆ ಇರಬೇಕಾಗ್ತತಿ ಅಲ್ಲಿ ಏನಾದರೂ ಒಂದು ಕಾಕ್ರೋಚ್ ಸೇರ್ಕೊಂಬಿಟ್ರಂತೂ ಅವಕ್ಕೆ ಓಡಾಡೋಕ್ಕಲ್ಲಿ ಈಸಿಯಾಗಿ ಜಾಗ ಇರ್ತೈತೆ ಹಾಗಾಗಿ ಓವರಾಗಿ ಆಗಿಬಿಡ್ತಾವೆ ನೋಡ್ಕೊತ ಇರಬೇಕು ಮೇಲಿನ ಮೇಲೆ ಕ್ಲೀನ್ ಮಾಡ್ಕೊತಿರ್ಬೇಕಾಗ್ತತಿ ಮತ್ತು ಇಲ್ಲಿ ನಾನು ಹೆಚ್ಚಾಗಿ ತೆಂಗಿನಕಾಯಿ ಇಟ್ಟಿರ್ತೇನೆ ಮತ್ತು ಎಕ್ಸ್ಟ್ರಾ ಪಾತ್ರೆ ತೊಳೆಯೋ ಸೋಪು ಮಚ್ಚು ಮತ್ತು ತವ ಎಲ್ಲ ಇಲ್ಲೇ ಇಟ್ಟಿರ್ತೇನೆ ನಾನು ಮತ್ತು ನೈಟ್ ನನಗರ ಒಂಥರ ಅಲ್ಲೆಲ್ಲ ಒಂದೆರಡು ಕಾಕ್ರೋಚ್ ನೋಡಿದ ತಕ್ಷಣ ಒಂಥರ ಅನ್ಸಕ್ಕೆ ಶುರು ಆಯ್ತು ಅಯ್ಯೋ ನಾವೆಲ್ಲ ಇಲ್ಲಿಂದನೇ ತವ ಎಲ್ಲ ನಾನು ಯೂಸ್ ಮಾಡ್ತಾನಲ್ಲಪ್ಪ ಈಗಲೇ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂದ್ಕೊಂಡು ನೈಟ್ ಎಲ್ಲ ಒಂದು ರೌಂಡ್ ತೆಗೆದು ಒರೆಸಿದ್ನಿ ಬೆಳಿಗ್ಗೆ ಜಸ್ಟ್ ಇನ್ನೊಂದು ಸಾರಿ ಒರೆಸಿ ಪೇಪರ್ ಹಾಸಿ ಎಲ್ಲ ಐಟಮ್ಸ್ನೂ ಜೋಡಿಸಿಟ್ನಿ ಮತ್ತು ರೊಟ್ಟಿ ಬಡಿಯೋ ಪರಾತನು ನಾನು ಇಲ್ಲೇ ಇಟ್ಟಿರ್ತೇನೆ ಸೊ ಇಷ್ಟಿಟ್ರೆ ನೋಡ್ರಿ ಎಷ್ಟು ಖುಷಿ ಅನ್ನಿಸ್ತತಿ ಏನಾದ್ರೂ ಮನೆ ಕ್ಲೀನ್ ಇದ್ರನ ಮನಸ್ಸಿಗೆ ಖುಷಿ ಅಂತ ಹೇಳ್ಬೋದು ಮತ್ತು ನಮ್ಮ ಮನೆಯವ್ರಿಗೆ ಸ್ವೀಟ್ಸ್ ತಿನ್ನೋಂಗಾಗತ್ತತಿ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಬರ್ರಿ ಅಂತಂದಿದ್ನಿ ನನಗೆ ಈ ಶೇಂಗಾ ಚಿಕ್ಕಿ ಆಗಲಿ ಈ ಪಾಪಡೆ ಅಂತೀವಿ ನಾವು ಊರ ಕಡೆ ಇಲ್ಲಿ ಬೋಟಿ ಅಂತಾರು ಅದು ಇಷ್ಟ ಮತ್ತು ಪೇಡ ತಂದಿದ್ರು ಜೊತೆಗೆ ಮಲಾಯ್ ಸ್ಯಾಂಡ್ವಿಚ್ ತೊಗೊಂಡು ಬಂದಿದ್ರು ಇವೆಲ್ಲ ನನ್ನ ಫೇವ್ರೇಟ್ ಸ್ನ್ಯಾಕ್ಸು ಮತ್ತು ಮಕ್ಕಳನ್ನು ಸ್ಕೂಲಿಂದ ಬಂದಮೇಲೆ ಏನಾದರೂ ತಿನ್ಬೇಕಂತಾರು ಅಂಥ ಟೈಮ್ನಾಗ ಏನಾದರೂ ಬೇಕು ಅಂದ್ಕೊಂಡು ಹೇಳಿದ್ನಿ ತೊಗೊಂಡು ಬರೋಕೆ ಎಲ್ರಿಗೂ ಒಂದೊಂದು ಮಲಾಯ್ ಸ್ಯಾಂಡ್ವಿಚ್ ತಂದಿದ್ರು ನಮ್ಮ ಮನೆಯವ್ರಿಗೊಂದು ಕೊಟ್ಟಿದ್ನಿ ಇದಂತೂ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಸ್ವೀಟ್ಸ್ ತಿನ್ನೋ ಆಸೆ ಆದಾಗೆಲ್ಲ ನಾನು ಇದನ್ನೇ ತರಿಸ್ಕೋತೇನೆ ಹೆಚ್ಚಾಗಿ ಹಂಗಾಗಿ 2 ಸಾರಿ ಬೆಣ್ಣೆ ಮಾಡಿದ್ದನ್ನು ಫ್ರಿಜ್ ಒಳಗೆ ಇಟ್ಟಿದ್ನಿ ಆಲ್ರೆಡಿ ಬೆಣ್ಣೆ ಮಾಡಿಟ್ಟಿದ್ನಿ ಅದಾದಮೇಲೆ ನನಗೆ ತುಪ್ಪ ಕಾಯ್ಸೋಕ್ಕಾಗಿರಲಿಲ್ಲ ಇನ್ನೊಂದು ಸಾರಿ ಬೆಣ್ಣೆ ಮಾಡಿದ್ನಿ ಬೆಳಗ್ಗೆನ ಹಾಗಾಗಿ ಎರಡನ್ನು ಸೇರಿಸಿ ಒಂದೇ ಸಾರಿ ತುಪ್ಪ ಕಾಯ್ಸೋಕ್ಕಿಡೋಣ ಅಂದ್ಕೊಂಡು ತುಪ್ಪ ಕಾಯ್ಸೋಕ್ಕಿಟ್ಟೇನಿ ಅದಕ್ಕೆ ಸ್ವಲ್ಪ ಮೆಂತ್ಯ ಕಾಳು ಹಾಕ್ಯನು ನೋಡಿರಿ ಕೆಲವೊಬ್ಬರು ಕೆಲವೊಂದು ಪದ್ಧತಿ ಒಳಗೆ ತುಪ್ಪ ಮಾಡ್ತಾರೋ ನಾನು ಜಸ್ಟ್ ಇಷ್ಟ ಮೆಂತ್ಯ ಕಾಳು ಹಾಕಿ ಈಗ ಚೆನ್ನಾಗಿ ಕುದಿಯಾಕಿಟ್ಕೊಳತ್ತೇನೆ ನೋಡಿರಿ ಆದಷ್ಟು ದೊಡ್ಡ ಪಾತ್ರೆ ಒಳಗೆ ತುಪ್ಪ ಮಾಡಬೇಕು ಉಕ್ಕಿ ಬೀಳ್ತದೆ ಹೆಚ್ಚಾಗಿ ತುಪ್ಪ ಕಾಯುವಾಗ ಮತ್ತು ತಳ ದಪ್ಪ ಇರಬೇಕು ಇಲ್ಲಾಂದ್ರೆ ತುಪ್ಪ ಕಾಯಿಸೋವಾಗ ಹೊತ್ತು ಬಿಡ್ತತಿ ಜೊತೆಗೆ ಈ ಥರ ಕೈ ಆಡಿಸ್ಕೊ ಅಂತ ಇರಬೇಕು ಇಲ್ಲಾಂದ್ರೆ ತಳ ಎಲ್ಲ ಒಂಥರ ಹೊತ್ತಂಗಾಗಕ್ಕೆ ಶುರು ಆಗಿಬಿಡ್ತತಿ ಈಗ 2 ಏಲಕ್ಕಿ ಹಂಗೆ 1-3 ಲವಂಗ ಸೇರಿಸ್ಕೊಳತ್ತೇನಿ ಘಮ ಚಲೋ ಬರ್ತದೆ ಹಾಗಾಗಿ ಈಗ ಒಂದು ಕುದಿ ಚೆನ್ನಾಗೆ ಕುದಿಸ್ಕೋಬೇಕ್ರಿ ಅದು ಮೇಲ್ಗಡೆ ಒಂಥರ ತೆಳ್ಳಗೆ ಎಣ್ಣೆ ಥರ ಬರಬೇಕ್ರಿ ಅಲ್ಲಿವರೆಗೂ ಚೆನ್ನಾಗೆ ಕುದಿಸ್ಕೋಬೇಕಾಗ್ತತಿ ತುಪ್ಪ ಚೆನ್ನಾಗೆ ಅದಕ್ಕೆ ಬಂದತ್ತೆ ಇಲ್ಲ ಅಂತ ಚೆಕ್ ಮಾಡೋಕೆ ನೀರನ್ನು ಹಾಕತ್ತಾರೆ ನೋಡಿರಿ ಈ ಥರ ಸ್ವಲ್ಪ ನೀರನ್ನು ಸಿಂಪಡಿಸ್ಬೇಕು ಈ ಥರ ಸೌಂಡ್ ಬಂದ್ರೆ ತುಪ್ಪ ಒಳ್ಳೆ ಹದದಾಗ ಬಂದತಿ ಇನ್ನು ಗ್ಯಾಸ್ ಆಫ್ ಮಾಡಬೇಕು ಅಂದಂಗೆ ನೋಡಿರಿ ಇದಕ್ಕಿಂತ ಹೆಚ್ಚು ಕಾಯಿಸ್ಬಾರ್ದು ಹೊತ್ತು ಬಿಡ್ತತಿ ಹಂಗೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ನಾನು ಯಾವಾಗಲಾದರೂ ಹಬ್ಬದ ದಿವಸ ಫಂಕ್ಷನ್ ದಿವಸ ನಾನು ಈ ದೊಡ್ಡ ಮಂಗಳಸೂತ್ರ ಹಾಕೋತಿದ್ನಲ್ಲ ಆವಾಗ ಭಾಳ ಜನ ಕಮೆಂಟ್ ಮಾಡ್ತಿದ್ರು ಸೌಮ್ಯ ಎಷ್ಟು ಗ್ರಾಮ್ ಐತಿ ಹೇಳ್ರಿ ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ರಿ ಎಷ್ಟು ವರ್ಷ ಆಯಿತು ಅಂಥೇಳಿ ಎಷ್ಟು ಕೊಟ್ಟಿದ್ರಿ ಅಂಥೇಳಿ ನನಗೆ ಹೇಳೋಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಒಳಗೆ ಶೇರ್ ಮಾಡ್ಕೊಳತ್ತೇನೆ ಯಾವಾಗಿದ್ದರೂ ಒಂದು ನಾನು ಯಾವಾಗ ವ್ಲಾಗ್ಸ್ ಶುರು ಮಾಡೇನಲ್ಲ ಆವಾಗಿಂದನೂ ಕಮೆಂಟ್ ಬರ್ತಿದ್ವು ಬಟ್ ಡೀಟೇಲಾಗಿ ಶೇರ್ ಮಾಡ್ಕೊಂಡಿರಲಿಲ್ಲ
ನೋಡ್ರಿ ಈ ಥರ ಐತೆ ಡಿಸೈನು, ನಾನು ಇಷ್ಟಪಟ್ಟು ತೊಗೊಂಡಿದ್ದಂಥ ಡಿಸೈನ್ ಇದು. ರೆಗ್ಯುಲರ್ ಆಗಿ ನೋಡೋರಿಗೆ ಇದು ನೋಡಿರ್ತಾರೆ ಹೆಚ್ಚಾಗಿ ಡಿಸೈನ್ನ. ನೋಡ್ರಿ ಈ ಥರ ಆಯ್ತಿದು. ಇದು ನೋಡ್ರಿ 40 ಗ್ರಾಮ್ ಐತಿ. ನಾನು ಮದುವೆ ಟೈಮ್ ಒಳಗೆ ತೊಗೊಂಡಿದ್ದು, ಒಳ್ಳೆ ಮತ್ತೇನು ಬೇರೆ ಡಿಸೈನ್ ತೊಗೊಳಕ್ಕೆ ಹೋಗಿಲ್ಲ. ಯಾಕಂದ್ರೆ ಇಲ್ಲಿ ನಾನು ಹೆಚ್ಚಾಗಿ ಯೂಸ್ ಮಾಡೋದಿಲ್ಲ. ಏನಪ್ಪ ಒಳ್ಳೊಳ್ಳೆ ಫಂಕ್ಷನ್ ಅದಾವು, ಡೈಲಿ ಹಾಕೋತಿರ್ತೇನೆ ಅಂದ್ರೆ ಅದು ಬೇರೆ. ಯಾವಾಗಲೂ ಒಂದು ಸರಿ ಹಾಕೋತೇನಲ್ಲ, ಹಾಗಾಗಿ ನಾನು ಹೊಸದೇನು ಮಾಡ್ಸೋಕ್ಕೆ ಹೋಗಿಲ್ಲ. ಒಂದೊಂದು ಸರಿ ಅನಿಸ್ತಿರ್ತೈತೆ ಮತ್ತು ಲೇಟೆಸ್ಟಾಗಿ ಬಂದಿರೋ ಡಿಸೈನ್ನ ಮಾಡಿಸ್ಕೋಬೇಕು, ಇದನ್ನು ಮೂರ್ಸಿ ಅಂತ. ಮತ್ತು ಇರೋದನ್ನು ನಾನು ಹಾಕ್ಕೊಳ್ಳೋದು ಯಾವಾಗಲೂ ಒಂದು ಸರಿ, ಎಷ್ಟೋ ತಿಂಗಳು ಆಗಿರ್ತೈತೆ ನಾನು ಹಾಕ್ಕೊಳ್ಳೋದು ಇದನ್ನು. ಒಮ್ಮೆ ಹಬ್ಬದ ಹಾಕ್ಕೋತೇನೆ, ಬಿಟ್ಟರೆ ಯಾವುದಾದ್ರೂ ಫಂಕ್ಷನ್ದ ಹಾಕ್ಕೋತೇನೆ. ಮತ್ತು ಡೈಲಿ ಯೂಸ್ಗಂತೂ ಇದು ನಾನು ಸಣ್ಣ ತಾಳಿನ ಹಾಕ್ಕೊಂಡಿರ್ತೇನೆ. ಇದು ನೋಡಿರಿ 40 ಗ್ರಾಮ್ ಅಂತ ಹೇಳಿದ್ನಲ್ಲ, ಇದು ನನ್ನ ಮದುವೆ ಒಳಗೆ ತೊಗೊಂಡಿದ್ನಿ. ಆವಾಗ ಇನ್ನೂ ಗೋಲ್ಡು ಪೂರ್ತಿಯಾಗಿ 7,000 ಇರಲಿಲ್ಲ ನೋಡ್ರಿ, ನಂಗೆ ಇನ್ನೂ ನೆನಪೈತಿ. ಬೆಳಗಾವಿ ಪೋದ್ದಾರ್ ಅಂಗಡಿ ಐತಲ್ಲ, ಅಲ್ಲಿ ತೊಗೊಂಡಿದ್ದೆ ನಾನು, ಪೋದ್ದಾರ್ ಶಾಪ್ ಒಳಗೆ. ಅವಾಗೆಲ್ಲ ಭಾಳ ಫೇಮಸ್ಸು. ಸೊ ಆವಾಗ 6,900 ಇತ್ತು. 10 ಗ್ರಾಮ್ ಬಂಗಾರಕ್ಕೆ ಇನ್ನೂ ನೆನಪೈತಿ. ನಾವು ತೊಗೊಳಕ್ಕೆ ಹೋಗೋ ದಿವಸ ಹೊರಗಡೆ ಬೋರ್ಡ್ ಮೇಲೆ ಬರೆದು ಹಾಕಿದ್ರು 6,900 ಅಂತೇಳಿ. ಆವಾಗ ಆವಾಗ ಗೋಲ್ಡ್ ರೇಟು ಜಾಸ್ತಿ ಹಾಕೋಂತ ಹೊಂಟಿತ್ತು ನೋಡ್ರಿ. ಆವಾಗ ಶುರು ಆಗಿದ್ದು ಗೋಲ್ಡ್ ರೇಟ್ ಜಾಸ್ತಿ ಆಗಕತ್ತಿದ್ದು, ಇನ್ನೂ ಆದರೂ ಸ್ಟಾಪ್ ಆಗಿಲ್ಲ. ಆವಾಗಿನ್ಕಿಂತ ಈಗ ಒಂದು ಮತ್ತೆ 10 ಪಟ್ಟು ಜಾಸ್ತಿ ಆಗೈತಿ ನನಗೆ ಅನಿಸ್ತಿರ್ತೈತಿ. ಈಗ ಇದು ಅಡ್ವಾನ್ಸ್ ಆಗಿ ಹಿಂಗೆ ಜಾಸ್ತಿ ಆಗ್ತೈತೆ ಅಂತ ಗೊತ್ತಿದ್ರೆ ಒಂದು 10 ತೊಲಿ ತೊಗೊಂಡು ಇಟ್ಕೋಬೋದಾಗಿತ್ತಲ್ಲ ಅಂತ ಅನಿಸ್ತಿರ್ತೈತಿ. ಖರೆ ಆವಾಗ 1 ತೊಲಿ ತೊಗೊಳಕ್ಕೆ ನಮ್ಗೆ ಅಷ್ಟು ಕಷ್ಟ ಅನಿಸ್ತಿರ್ತೈತಿ. ಈಗ 70,000 ಎಲ್ಲ ಬಂದತ್ತೀಗ ಗೋಲ್ಡು, ಈಗ ಅಷ್ಟು ತೊಗೊಳಕ್ಕೆ ಈಗ ಒದ್ದಾಡ್ತೇವೆ. ಆವಾಗ 7,000 ತೊಗೊಳೋದು ಅಷ್ಟು ಕಷ್ಟ ಆಗ್ತಿರ್ತೈತಿ. ಬಟ್ ಈಗ ಯೋಚನೆ ಮಾಡಿದಾಗ ಅಯ್ಯೋ ಫುಲ್ ಕಷ್ಟಪಟ್ಟಾದರೂ ಒಂದು 10 ತೊಲಿ ತೊಗೊಂಡು ಇಟ್ಕೊಂಡಿದ್ರೆ ಎಷ್ಟು ಲಾಭ ಆಗ್ತಲ್ಲ ಅಂತ ಯೋಚನೆ ಮಾಡ್ತಿರ್ತೀನಿ. ನಂಗೆ ಭಾಳ ಇಷ್ಟ ಇದು. ರೇಷ್ಮೆ ಸೀರೆ ಉಟ್ಕೊಂಡಾಗೆಲ್ಲ ಚಂದ ಅನಿಸ್ತತಿ. ಇಲ್ಲಿ 2 ಸೈಡು ಲಕ್ಷ್ಮೀ ಬಂದವು. ಇಲ್ಲಿ ಇಲ್ಲೆಲ್ಲ ಕರಿಮಣಿ ಬಂದತಿ, ಮತ್ತು ಈ ಥರ ಪದಕದ ಥರ ಬಂದವು. ಫುಲ್ ಇಷ್ಟಪಟ್ಟು ತೊಗೊಂಡಿದ್ದು ನಾನು ಅವತ್ತು. ಭಾಳ ನನ್ನ ಫ್ರೆಂಡ್ಸು ಕೂಡ ಅಷ್ಟೇ ಇದನ್ನು ಹಾಕ್ಕೊಂಡಾಗೆಲ್ಲ ಭಾಳ ಜನ ಕೇಳ್ತಿರ್ತಾರೆ ಯೂಟ್ಯೂಬಲ್ಲೂ ಅಷ್ಟೇ, ನಾನು ಊರಿಗೆ ಹೋದಾಗೂ ಅಷ್ಟೇ ಯಾವಾಗ ಹಾಕ್ಕೊಂಡ್ರು ಈ ಡಿಸೈನ್ ಬಗ್ಗೆ ಕೇಳ್ತಿರ್ತಾರೋ. ಇನ್ನೂ ಹೊಸದು ಹೆಂಗಿತ್ತಲ್ಲ ಹಂಗೆ ಇತ್ತು ನೋಡ್ರಿ ಇನ್ನೂ. ಯಾಕಂದ್ರೆ ನಾನು ಎಲ್ಲಿ ಯೂಸ್ ಮಾಡ್ತೀನಿ ಇದನ್ನು, ಡೈಲಿ ಮನೆಯಾಗೂ ಹಾಕ್ಕೊಳ್ಳೋಕ್ಕಷ್ಟು ಕಂಫರ್ಟೇಬಲ್ ಅನಿಸೋದಿಲ್ಲ. ಇಲ್ಲೆಲ್ಲ ಹೆಚ್ಚಾಗಿ ಸಣ್ಣದು ದೊಡ್ಡ ತಾಳಿ ಅಂತ ಯಾರೂ ಇಟ್ಕೊಳ್ಳೋಂಗಿಲ್ಲ. ಒಂದೇ ತಾಳಿನ ಯೂಸ್ ಮಾಡೋದು, ಯಾರು ಎರಡೆರಡು ತಾಳಿ ಇಟ್ಕೊಂಡಿದ್ದಂತೂ ನೋಡೇ ಇಲ್ಲ. ಮತ್ತು ಅವರು ಈ ಥರ ತಾಳಿ ಏನೋ ಚೇಂಜ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇಲ್ಲೆಲ್ಲ ನಾವೆಲ್ಲ ನೋಡ್ರಿ, ಇಲ್ಲಿ ಮನ್ಯಾಗ ಒಂದು ಯೂಸ್ ಮಾಡ್ತೇವೆ ಮತ್ತು ಇಲ್ಲೊಂದು ಇರ್ತೈತಿ. ಅವ್ರು ಸುಮ್ಮನೆ ಏನಾದರೂ ಇಷ್ಟ ಅನಿಸಿದ್ರೆ ಕರಿ ಮಾಡಿದ ಒಂದು ಸಣ್ಣದೊಂದು ಮಾಡಿಸ್ಕೊಂಡು ಇಟ್ಕೊಂಡಿರ್ತಾರೆ. ಖರೆ ದೊಡ್ಡ ತಾಳಿ ಮಾತ್ರ ಅವ್ರು ತೆಗಿಯೋಂಗಿಲ್ಲ, ಅದ್ರ ಜೊತೆ ಇಷ್ಟ ಆದ್ರೆ ಒಂದು ಫ್ಯಾನ್ಸಿದು ಒಂದು ತಾಳಿ ಹಾಕ್ಕೊಳ್ತಾರೋ. ಬಟ್ ನಾನು ನೋಡಿದ ಪ್ರಕಾರ ನಮ್ಮ ಕಡೆ ಎಲ್ಲ ಡೈಲಿ ಯೂಸ್ಗೊಂದು ಮತ್ತು ಫಂಕ್ಷನ್ಗೊಂದು ಅಂಥೇಳಿ ಎಲ್ಲರೂ ಈಗ ಕಂಪಲ್ಸರಿ ಮಾಡಿಸಿರ್ತಾರೋ. ಆವಾಗಿದ್ದು ಹೆಚ್ಚು ಕಮ್ಮಿ ಒಂದು 30,000 ರೂಪಾಯಿದಾಗ ಆಗಿರ್ಬೋದು ನೋಡಿರಿ ತಾಳಿ. ಈಗೆಲ್ಲ ತೊಗೊಳಕ್ಕೆ ಹೋದ್ರೆ 1-3 ಲಕ್ಷ ಅಂತೂ ಆಗೇ ಆಗ್ತತಿ. ಅದಕ್ಕೆ ಬಂಗಾರ ಯಾವತ್ತಿದ್ರೂ ಕಷ್ಟಕಾಲಕ್ಕೆ ಆಗೇ ಆಗ್ತೈತೆ ಅಂತ ಹೇಳ್ತಾರೋ. ನಾವು ರೊಕ್ಕ ಇದ್ದಾಗ ಸ್ವಲ್ಪ ಸ್ವಲ್ಪ ಬಂಗಾರ ತೊಗೊಂಡು ಇಟ್ಕೊಂಡ್ರೆ ರೇಟು ಜಾಸ್ತಿ ಆಗ್ತಿರ್ತೈತಿ. ಕಷ್ಟ ಇದ್ದಾಗ ಬ್ಯಾಂಕ್ದಾಗ ಇಟ್ಟು ಒಂದು ಸ್ವಲ್ಪ ಸಾಲ ಕೂಡ ತೊಗೋಬೋದು. ನಾನು ಸ್ವಲ್ಪ ಸ್ವಲ್ಪ ರೊಕ್ಕ ಇದ್ದಾಗ ಏನು ಮಾಡ್ತೇನೆ ಅಂದ್ರೆ 2 ಗ್ರಾಮ್ ಬಂಗಾರ, 5 ಗ್ರಾಮ್ ಬಂಗಾರ ಗಟ್ಟಿಯಾದರೂ ತೊಗೊಂಡು ಇಟ್ಕೊಂಡಿರ್ತೇನೆ. ಏನಾದರೂ ಒಟ್ಟಿನಲ್ಲಿ ಜಾಸ್ತಿ ಅದಕ್ಕೆ ಇದಕ್ಕೆ ನಾನು ಯಾವತ್ತೂ ಖರ್ಚು ಮಾಡೋಂಗಿಲ್ಲ. ನನ್ನ ಕೈಯಾಗೆ ರೊಕ್ಕ ಇತ್ತಂದ್ರೆ ಒಂದು ಇಯರಿಂಗ್ಸ್ ಆದರೂ ತೊಗೋತೇನೆ. ಯಾಕಂದ್ರೆ ನಾವೀಗ ಒಂದು 10,000 ಆಯ್ತಂದ್ರೆ ಅರ್ವಿ ತೊಗೊಂಡು ಹಾಕ್ಕೊಂಡ್ರೆ ಅರ್ವಿ ಎಲ್ಲ ಹರಿದು ಹೋಗ್ತಾವೆ. ಬಟ್ ಗೋಲ್ಡ್ ತೊಗೊಂಡ್ರೆ ರೇಟ್ ಯಾವತ್ತಿದ್ರೂ ಜಾಸ್ತಿ ಆಗ್ತತಿ. ಸೊ ಹಾಗಾಗಿ ಹೆಚ್ಚಾಗಿ ನಾನು ಸಿಲ್ವರು ಮತ್ತು ಬಂಗಾರದ ಮೇಲೇ ಇನ್ವೆಸ್ಟ್ ಮಾಡ್ತೇನೆ. ಕೆಲವೊಬ್ಬರೆಲ್ಲ ಕಮೆಂಟ್ ಮಾಡಿದ್ರಿ ನೀವು ಮನಿ ಸೇವಿಂಗ್ ಟಿಪ್ಸ್ನ ಶೇರ್ ಮಾಡಿ ಅಂತ. ಖಂಡಿತ ನಾನು ಯೂಟ್ಯೂಬಿಂದ ಬರುವಂಥ ಸ್ಯಾಲ್ರಿಯಿಂದ ಯಾವ ರೀತಿ ಉಳಿಸ್ತೇನೆ, ಯಾವ ರೀತಿ ನಾನು ಗೋಲ್ಡ್ನ ತೊಗೋತೇನೆ ಅಂತ ಗ್ಯಾರಂಟಿ. ಯಾಕಂದ್ರೆ ಕೆಲವೊಬ್ಬರೆಲ್ಲ ಕಷ್ಟ ಅಂದ್ಕೊಂಡ್ಬಿಡ್ತಾರೆ ಗೋಲ್ಡ್ ತೊಗೊಳ್ಳೋದು ನಮಗೆಲ್ಲ ಆಗ್ತೈತಪ್ಪ ಅನ್ನೋ ಥರ ಅನಿಸ್ತೈತಿ. ನಾನು ಯಾವ ರೀತಿ ಉಳಿತಾಯ ಮಾಡಿ ಗೋಲ್ಡ್ನ ತೊಗೋತೇನೆ ಅಂಥೇಳಿ ನೆಕ್ಸ್ಟ್ ವ್ಲಾಗ್ ಒಳಗೆ ಶೇರ್ ಮಾಡ್ಕೋತೇನೆ. ನೋಡಿ ನನ್ನ ಜೊತೆ ಇರೋದು ಯಮುನಾ, ಗೊತ್ತಿರ್ಬೋದು ಆಲ್ರೆಡಿ. ನನ್ನ ಹಳೆ ಮೊನ್ನೆ ಒಂದು 2-3 ವ್ಲಾಗ್ ಹಿಂದ್ಗಡೆ ತೋರಿಸಿದ್ನಿ ಯಮುನಾ ಅವ್ರನ್ನ. ಅವ್ರ ಮನೆಗೆ ಹೋದಾಗ
ಬಾಳೆಕಾಯಿ ಬಜ್ಜಿ ಮಾಡಿದ್ರು, ಇವತ್ತು ನಾನು ಉಳ್ಳಾಗಡ್ಡಿ ಬಜ್ಜಿ ಮಾಡತ್ತೇನೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೇವೆ. ಬರ್ರಿ ಇಲ್ಲಿಂದ ಮಾತಾಡೋಣ. ಇಟ್ಕೊಳ್ಳಿ ಸೌಮ್ಯ, ಚೆನ್ನಾಗಿ ಕಾಣುತ್ತೆ. ಸದ್ಯದಲ್ಲೇ ಯಮುನಾ ಅವ್ರದ್ದು ಹೋಮ್ ಟೂರ್ ಮಾಡ್ತೀವಿ. ಮೊನ್ನೆ ವ್ಲಾಗ್ಸಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟಿದ್ರು ಯಮುನಾ ಅವ್ರ ಮನೇನ. ಹೇಳ್ತಾ ಇದ್ದೆ ಯಮುನಾನು ಈ ಕಡೆ ಬನ್ನಿ, ನಾನು ಯಮುನಾ ಫಸ್ಟು ನನ್ನ ಫ್ರೆಂಡ್ ಅಲ್ಲ ಸಬ್ಸ್ಕ್ರೈಬರ್ ಅಲ್ವಾ ಯಮುನಾ. ಅವರು ಕೂಡ ನನ್ನ ವ್ಲಾಗ್ಸ್ ನೋಡ್ತಾ ಇದ್ರು, ಆದ್ರೆ ನಾನು ಇಲ್ಲೇ ಇದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿರ್ಲಿಲ್ವಂತೆ. ಅವ್ರ ಮನೆಯವರು ಒಂದ್ಸರಿ ಅದು ಏನಕ್ಕೆ ಇಲ್ಲಿ ಬಂದು ಅವ್ರು ಇಲ್ಲೇ ಇದಾರಂತ ಹೇಳಿದ್ಮೇಲೆ ಗೊತ್ತಾಗಿದ್ದು. ಆಮೇಲೆ ನಮ್ಮ ಮನೆ ಮುಂದೆ ಓಡಾಡ್ತಾ ಇದ್ರು, ಹಂಗೆ ಹಾಯ್ ಬಾಯ್ ಹಾಯ್ ಬಾಯ್ ಅನ್ಕೊಂಡು ಅನ್ಕೊಂಡು ಕ್ಲೋಸ್ ಆಗಿತ್ತು. ಅಂದರೆ ಅವ್ರ ನೇಚರು ನನಗೆ ಯಾಕೋ ಇಷ್ಟ ಆಯಿತು, ಸೇಮ್ ನನ್ನ ಥರನೇ ಒಂಚೂರು ಹೆಚ್ಚು ಕಮ್ಮಿ. ಹಂಗಾಗಿ ಇಬ್ಬರು ಫ್ರೆಂಡ್ಸ್ ಆಗಿದ್ದು ಸಿಗ್ತಿರ್ತೀವಿ ಅವಾಗ ಅವಾಗ ಬ್ಯುಸಿ ಲೈಫಲ್ಲೂ ಸ್ವಲ್ಪ. ಅಂದರೆ ಅವ್ರದ್ದು ಬ್ಯುಸಿ ರುಟೀನ್ ಸಂಜೆವರೆಗೂ ಇದ್ದೇ ಇರುತ್ತೆ, ಇಬ್ಬರು ಸಿಗ್ತಾ ಇರ್ತೀವಿ. ಫ್ರೆಂಡ್ಸ್ಗೋಸ್ಕರ ಒಂಚೂರು ಟೈಮ್ ಮಾಡ್ಕೊಳ್ಳೋದು, ಕೆಲಸ ಅಂತೂ ಇದ್ದೇ ಇರುತ್ತೆ. ಎಲ್ಲ ಆಯ್ತಪ್ಪ. ಸೊ ಬಿಸಿ ಬಿಸಿ ಪಕೋಡ ರೆಡಿ, ಮತ್ತು ಜೊತೆಗೆ ಮಳೆ ಬರೋ ಥರ ಹೊರಗಡೆ ವೆದರು. ಇನ್ನು ಒಂದು ದಿವಸ ಬಿಸಿಲು ಬಿದ್ದರೆ ಒಂದು ಎರಡು ಮೂರು ದಿವಸ ಮಳೆನೇ ಆಗ್ತಾ ಇರುತ್ತಲ್ಲ. ಬೆಳಗ್ಗೆ ರಾತ್ರಿ ನೋಡಿದ್ರ ಮಳೆ ಬರೋ ಹಂಗೆ ಇರಲಿಲ್ಲ, ಫುಲ್ ಮಳೆ. ಮಳೆ 10:30 ಅಷ್ಟೊತ್ತಿಗೆ ಸಖತ್ತಾಗಿ ಮಳೆ. ಹೌದು, ಅವಾಗ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗ್ತಾ ಇದ್ರು. ಸರ್ ಬರೋದಂದ್ರೆ 12:30 ಅನ್ಸುತ್ತೆ. 12 ಗಂಟೆ ಇದ್ದು ಇದ್ಯಾವ ಟ್ಯಾಪು ಸೌಮ್ಯ? ನೀವು ಬರ್ರಿ ಇವತ್ತು ಬಜ್ಜಿ ಪಾರ್ಟಿಗೆ, ಯಮುನ ಮಾತ್ರ ಬನ್ನಿ ಈ ಕಡೆ ನಾಚ್ಕೊಂಡು ನಾಚ್ಕೊಂಡು ದೂರ ದೂರನೇ ಹೋಗ್ತಾ ಇದಾರೆ ಯಮುನ. ಇದು ನಿಮ್ಮ ಚಿಮ್ನಿ ಚೆನ್ನಾಗಿದೆಯಾ ಸೌಮ್ಯ? ಪೇಪರ್ ಬ್ರ್ಯಾಂಡ್ ಈ ಥರ ಇರೋದು ಚೆನ್ನಾಗಿದೆ, ತೊಳಿಬೇಕು ನೋಡಿ. ಅದು ಸ್ಟೀಲ್ ಗಲೀಜಾಗಿದೆ, ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಮೇನ್ ಏನಂದ್ರೆ ಈ ಲೈಟ್ಸ್ ಹೋಗಿತ್ತು, ಅದನ್ನ ಚೇಂಜ್ ಮಾಡಿದೀವಿ. ಬೈ ನಮ್ದು ಹೊಸದು ಪ್ರೆಸ್ಟೀಜ್ ಅಂದ್ರೆ ಅವ್ರು ಇವಾಗ ಇನ್ನು ರೀಸೆಂಟ್ ಆಗಿ ಅದು ಮಾರ್ಕೆಟಿಗೆ ಬಂದಿದ್ದು ಪ್ರೆಸ್ಟೀಜ್ ಇತರ ಸ್ಲೀವ್ ಬರುತ್ತಲ್ಲ ಸ್ಲೈಡ್, ಅದು ಓಪನ್ ಆಗೋದೆಲ್ಲಾನು ಈ ಮುಂಚೆ ಇರ್ಲಿಲ್ಲ ಪ್ರೆಸ್ಟೀಜ್ ಬ್ರ್ಯಾಂಡ್ ಅನ್ನೋದು. ನಾವ್ ಈ ಸಲ ಚೆನ್ನಾಗಿದೆಯಲ್ಲ ಪ್ರೆಸ್ಟೀಜ್ ಅಂದ್ಬಿಟ್ಟು ತಗೊಂಡ್ರೆ ಅದೇನಾಯ್ತು, ಮನೆಗೆ ತಂದು ಫಿಕ್ಸ್ ಮಾಡಿ ಒಂದ್ 2 ತಿಂಗಳಿಗೆ ಲೂಸ್ ಕಾಂಟ್ಯಾಕ್ಟ್ ಆಗ್ಬಿಡ್ತು. ಇಡೀ ಗೋಲ್ಡೇ ಚೇಂಜ್ ಮಾಡ್ಕೊಟ್ರು ಅವರು, ಮತ್ತೆ ಮಾಡ್ಕೊಟ್ರು. ಅದೇ ಬಿಲ್ ಎಲ್ಲ ಇಟ್ಟಿರ್ಬೇಕು, ಇಟ್ಟಿರ್ಬೇಕು. 5 ವರ್ಷ ವಾರಂಟಿ ಇತ್ತು ಸೌಮ್ಯ ಅದಕ್ಕೆ, ಹಂಗಾಗಿ ಇತ್ತಲ್ವಾ ಮಾಡ್ಕೊಟ್ರು. ನಾವು ಎಲ್ಲ ಇಟ್ಟಿದೀವಿ ಆ ಮನೆ ಕಟ್ಟದಾಗ ಏನೇನು ಅದು ಇತ್ತಲ್ಲ ಬಿಲ್ಸ್ ಅವೆಲ್ಲ ಫ್ಯಾನ್ ಇಂದನು ಇದೆ ನಮ್ಮ ಮನೆಯಲ್ಲಿ. ಇವರು ಸ್ವಲ್ಪ ಫೈಲ್ ಎಲ್ಲ ಮಾಡಿ ಜೋಡಿಸಿರೋದು ಜಾಸ್ತಿ. ಸೊ ಫೈನಲ್ ಆಗಿ ಪಕೋಡ ರೆಡಿ ಆಯ್ತು, ತಿನ್ನೋಕೆ ಸಿದ್ಧರಾಗಿದ್ದೀವಿ ನಾನು ಯಮುನಾ ಅವ್ರು ಮತ್ತೆ ಆ ಕಡೆ ಹೋಗಿದ್ದಾರೆ. ಬನ್ನಿ ಅಲ್ಲಿ ಹೋಗೋಣ. ಹಂಗೆ ನಮ್ಮ ಮಾತುಗಳು ಕೂಡ ಹಂಗೆ ಮುಂದುವರೆದಿದ್ದವು. ಫ್ರೆಂಡ್ಸ್ ಸಿಕ್ಕರೆ ಅದು ಮಾತುಗಳಿಗಂತೂ ಲಿಮಿಟ್ ಇರೋಂಗಿಲ್ಲ, ಕೊನೆ ಅಂತೂ ಇರೋಂಗಿಲ್ಲ. ಮಾತುಗಳಂತೂ ಹಂಗೆ ಮುಂದುವರೆದಿದ್ದವು. ಸೊ ಇವತ್ತಿನ ವ್ಲಾಗು ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ. ಇಷ್ಟ ಆಗೈತೋ ಇಲ್ಲೋ ಅಂತಾದರೂ ನಮ್ಗೆ ಗೊತ್ತಾಗ್ತೈತಿ ನೀವು ಕಮೆಂಟ್ ಮಾಡೋದ್ರಿಂದ. ಮತ್ತು ಸಿಗೋಣಂತ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ, ಚರಣ್ ರೀ.